ರಾಮಕೃಷ್ಣ ಪ್ರೆಸಿಡೆಂಟ್ ಆಗ್ತಾನ, ಅದಕ್ಕೆ ಅವಕಾಶ ಕೊಡಬಾರ್ದು. ಪಾರ್ಟಿ ಪ್ರೆಸಿಡೆಂಟ್ ಹತ್ರ ಮಾತಾಡ್ಬೇಕು. ಸುದಿ, ಐ ಕಾಂಟ್ ಹ್ಯಾಂಡಲ್ ದಿಸ್ ಎನಿಮೋರ್. ನನ್ನ ಕೈಲಾಗಲ್ಲ. ಏನಾಯ್ತು? ದೊಡ್ಡವಳು ಅನ್ನೋ ಮರ್ಯಾದೆ ಇಲ್ಲ. ನಾನು ಏನಕ್ಕೆ ಹೇಳ್ತೀನಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಲ್ಲ. ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾಳೆ. ಇದನ್ನ ಕೇಳಿಸ್ಕೊಂಡಿರೋದಕ್ಕೆ ನನ್ನಿಂದ ಆಗಲ್ಲ. ಅವಳನ್ನ ಮನೆಯಿಂದ ಹೊರಗಡೆ ಹಾಕಕ್ಕಾಗುತ್ತೋ ಇಲ್ವೋ. Or else, let us stop coming to the kitchen. Purvina. Sudhi, please. Yenu gotil dai rotara maatad bedi. Ayyo, sit! Nana bartha iro sit ge. Neela, avu yaka astu serious agta gothi helu. Forget her. Neenu nin padige nin kelsa maadkondu iru aste. Sudhi, idu nammane. ಇಲ್ಲಿ ನಾನ್ ಹೇಳ್ದಾಗೆ ಕೇಳ್ಬೇಕು ಅನ್ನೋದಿಲ್ಲ. ಆದ್ರೆ ಮನೇಲಿ ಆಗ್ತಿರೋ ವೇಸ್ಟ್ ಗಳನ್ನೆಲ್ಲ ನೋಡ್ಕೊಂಡು ಸುಮ್ನಿರೋದಕ್ಕೆ ನನ್ನಿಂದ ಆಗಲ್ಲ. ಅಡುಗೆ ಅಂದ್ರೆ ಮನೆಯವರೆಲ್ಲ ಇಷ್ಟಪಟ್ಟು ತಿನ್ಬೇಕು, ಅದು ಮನ್ಸಿಗೆ ಹಿತ ಕೊಡ್ಬೇಕು. ಇವಳಿಗೆ ಅನ್ನ ಮಾಡೋದಕ್ಕೆ ಬರಲ್ಲ, ಇಷ್ಟಿಷ್ಟು ಬೇಯಿಸಿಡ್ತಾಳೆ. ದನಗಳಿಗೆ ಹಾಕೋ ಬೂಸದ ತರ. ಯಾಕೆ ಪೂರ್ವಿ ಇಷ್ಟೆಲ್ಲ ವೇಸ್ಟ್ ಮಾಡ್ತೀಯ ಅಂತ ಕೇಳಿದ್ರೆ ನನ್ ಗಂಡನ್ ದುಡ್ಡು ಅಂತಾಳೆ. ಹಳಿ ಕಟ್ಟಿಸ್ಕೊಳ್ದೆ ಬಂದಿರೋ ಇವಳಿಗೆ ಯಾರ ಗಂಡ, ಯಾವ್ದು ಮನೆ? ಮಾನ ಮರ್ಯಾದೆ ಇಲ್ದಂಗ್ ಮಾತಾಡ್ತಾಳೆ. ಹೋಗ್ಲಿ ಬಿಡು ನೀಲ. ಬಿಡಕ್ಕಾಗಲ್ಲ ಸುದೀಪ್. ರವಿ ಹತ್ರ ಮಾತಾಡು, ಅವಳನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದಕ್ಕೆ ಹೇಳಿ. ಇಲ್ಲ ಅಂದ್ರೆ ನಾವೇ ಬೇರೆ ಮನೆ ಮಾಡೋಣ. ಮನೆ ಒಳಗೆ ಬರ್ತಿದ್ದ ಹಾಗೆ ತಲೆ ಸಿಡ್ದು ಹೋಗುತ್ತೆ, ಸಿಟ್ಟು ಬರುತ್ತೆ. ಏನೋ ಇತ್ತೀಚೆಗೆ ತುಂಬಾ ಇರಿಟೇಟ್ ಆಗ್ತಾ ಇದೆ. ಸಮಥಿಂಗ್ ಇಸ್ ಹ್ಯಾಪನಿಂಗ್ ಟು ಮೀ. ಏನು ಅಂತ ಗೊತ್ತಾಗ್ತಿಲ್ಲ. ಪ್ಲೀಸ್ ಡೋಂಟ್ ವರಿ. ನೋಡು, ಇದನ್ನೆಲ್ಲ ನೀನು ಜಾಸ್ತಿ ತಲೆಗೆ ಹಚ್ಕೋಬೇಡ ಪ್ಲೀಸ್. ನಾನೆಲ್ಲ ಮಾತಾಡ್ತೀನಿ. ಪಾಪ ಶ್ರೀಪಾದ, ಏನು ಗೊತ್ತಿಲ್ಲದ ಹುಡುಗ. ಅವನಿಗೇನು ಗೊತ್ತಾಗ್ಬಾರ್ದು ಅಂತ ನಾವೆಲ್ಲ ಮುಚ್ಚಿಡ್ತಾ ಬಂದ್ರೆ ಇವಳು ಅವಳ ಕೈಲಿ ರಾಮನ ಮೂರ್ತಿ ತರಿಸಿಟ್ಕೊಳ್ಳಲ್ಲ. ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಹೊರಗೆ ಬಾಮ್ಮ. ಏನು ವಯ್ಯಾರ್ವಾಗ ರಾಮನ್ ಜಪ ಮಾಡ್ತಾ ಕೂತ್ಬಿಟ್ಟಿದ್ಯಾ? ಆರಾಮ ಸಿಗ್ದಿದ್ರೆ ಏನಂತೆ? ಅವನ ಪ್ರತಿರೂಪ ಎದುರುಗಡೆ ಇದೆಯಂತಲ್ಲ, ಆ ರೀತಿ ಒಂದು ವ್ಯವಸ್ಥೆ ಆಗಿದೆಯಂತೆ. ಖುಷಿನ ದೀಪಾದನ್ ಮದುವೆ ಆದ್ಮೇಲೂ ರಾಮ ಬೇಕಾ ನಿನ್ಗೆ? ತಾಳಿ ಕಟ್ಟಿಸ್ಕೊಳ್ಳೋದಕ್ಕೊಬ್ಬ, ಬಾಳೋದಕ್ಕಿನ್ನೊಬ್ಬ. ಮಾತಾಡ್ಬೇಡಿ, ನನಗೆ ಯಾರು ಬೇಕಾಗಿಲ್ಲ ಪ್ಲೀಸ್. ಮತ್ತ್ಯಾಕೆ ರಾಮ ರಾಮ ಅಂತ ಕನ್ವರ್ಸ್ತಿದ್ದೆ ರಾತ್ರಿ?
ಅವನು ನಿನ್ನೂ ಮರ್ತಿಲ್ವ? ಹೇಳೋದ್ ಕೇಳು, ನೀನೀಗ ಶ್ರೀಪಾದನ ಹೆಂಡತಿ, ಕನಸ್ ಮನಸ್ಸಲ್ಲೂ ಬೇರೆ ಯಾರನ್ನು ನೆನ್ಸ್ಕೊಳ ಹಾಗಿಲ್ಲ. ಇಲ್ಲ, ನಾನು ಯಾರನ್ನು ನೆನ್ಸ್ಕೊಂಡಿಲ್ಲ, ಯಾರ ಹೆಸರನ್ನು ಕನ್ವರ್ಸಿಲ್ಲ. ನನಗೇನು ಗೊತ್ತಿಲ್ಲ. ಮತ್ತ್ಯಾಕೆ ಬೆಳಿಗ್ಗೆ ರಾಮನ್ ಮೂರ್ತಿ ತರೋದಕ್ಕೆ ಹೋದೆ? ನಾನು ಹೇಳಿಲ್ಲ ಅತ್ತೆ, ಅವರೇ ಕರ್ಕೊಂಡು ಹೋಗಿದ್ದು. ಎಲ್ಲಿತ್ತು ಆ ಮೂರ್ತಿ? ಅದು ನಮ್ಮ ಚಿಕ್ಕಮ್ಮನ ಮನೆ ಪಿಜಿಲಿ ನನ್ನ ಫ್ರೆಂಡ್ ರೂಮ್ನಲ್ಲಿ ಇಟ್ಕೊಂಡಿದ್ದೆ. ಅಂದ್ರೆ ಮನೇಲಿ ಇಟ್ಕೊಂಡಿರ್ಲಿಲ್ಲ, ಮನೇಲಿ ಇಟ್ಕೊಳ್ಳಕ್ಕೆ ಧೈರ್ಯ ಇರಲಿಲ್ಲ ಅಲ್ವಾ? ಅದ್ರ ಅರ್ಥ ಏನು? ರಾಮ ಬರೀ ದೇವರಲ್ಲ, ನಿನ್ ಪ್ರೀತಿಗೂ ಸಂಕೇತ ಅಂತ ತಾನೆ? ಮದುವೆ ಆದ್ಮೇಲೂ ಅದನ್ನ ತಂದು ಮನೇಲಿ ಇಟ್ಕೊಳ್ಳೋ ಯೋಚನೆ ಮಾಡಿದ್ಯಲ್ಲ, ಏನಾಗಿದೆ ನಿಂಗೆ? ನೇತ್ರ, ಇನ್ನು ಮೇಲೆ ಈ ಮನೇಲೆ ನಿನ್ನ ಒಳ್ಳೇದು ಕೆಟ್ಟದ್ದು ಎಲ್ಲ ನಡೆಯೋದು. ಈ ಮನೇನೆ ಸ್ವರ್ಗ ನರ್ಕ ಎರಡು ನಿನ್ ಪಾಲಿಗೆ. ನೀನ್ ಈ ಮನೇನ ಸ್ವರ್ಗ ಮಾಡ್ಕೋತೀಯೋ ನರ್ಕ ಮಾಡ್ಕೋತೀಯೋ ನಿನಗೆ ಬಿಟ್ಟಿದ್ದು. ಹರಡಿ ಪಕ್ಕೆ ಮುಟ್ಟಿ ಚುಕ್ಕೆ ಬರುವೆನೆಂದು ಹೊರಟ ಚಿಟ್ಟೆ ಎಲ್ಲೋದಾರಿ ತಪ್ಪಿದೆ ಕತ್ತಲಲ್ಲಿ ಬಿಕ್ಕಿದೆ ಇವತ್ತು. ನಿನಗೆ ಕೇಳ್ತಿರೋದು ಕಣೆ, ಕಾಲೇಜಿಗೆ ಹೋಗ್ಲಿಲ್ವಾ?
ಯಾಕೋ? ಏನ್ ವಸು ಹೀಗ್ ಕೇಳ್ತಿದ್ಯಾ? ಗಂಟೆ 11 ಆಯ್ತು, ಇನ್ನೂ ಇಲ್ಲ ಇದ್ಯಾ? ಕಾಲೇಜಿಗೆ ಯಾಕೆ ಹೋಗ್ಬೇಕು? ಏನ್ ಹೀಗ್ ಕೇಳ್ತಾ ಇದ್ಯಾ? ಸೀರಿಯಸ್ ಆಗೇ ಕೇಳ್ತಿದ್ದೀನಿ. ಕಾಲೇಜಿಗೆ ಯಾಕೆ ಹೋಗ್ಬೇಕು? ಏನ್ ಕಲಿಯೋದಕ್ಕೆ ಹೋಗ್ಬೇಕು? ಕಾಲೇಜ್ ಹೋಗಿ ಡಬಲ್ ಡಿಗ್ರಿ ಮಾಡಿದವರು ಏನ್ ಕಲ್ತ್ ಬಂದಿದ್ದಾರೆ ಅಂತ ನನಗ್ ಗೊತ್ತಿಲ್ವಾ? ಹೇಳ, ಏನ್ ಕಲ್ತಿದ್ದಾರೆ ಅಂತ? ಮೋಸ ಮಾಡೋದು, ವಂಚಿಸೋದು, ಬೆನ್ನಕ್ ಚೂರಿ ಹಾಕೋದು, ನಂಬಿಸಿ ಕತ್ ಕುಯ್ಯೋದು. ಯಾಕಮ್ಮ, ಏನಾಯ್ತು ನಿನಗೆ? ಯಾವ್ದಾದ್ರು ಕೆಟ್ಟ ಪಿಕ್ಚರ್ ನೋಡ್ಕೊಂಡ್ ಬಂದ್ ನಿಂತಿದ್ಯಾ? ಅದಕ್ಕೆ ಪ್ಲೀಸ್, ನನಗೆ ನಿಮ್ ಜೊತೆ ಮಾತಾಡಕ್ಕೆ ಚರ್ಚೆ ಮಾಡಕ್ಕೆ ಮನ್ಸಿಲ್ಲ. ನಂದೊಂದ್ ರಿಕ್ವೆಸ್ಟ್, ಅದಕ್ಕೆ ನನ್ ಜೊತೆ ಮಾತಾಡ್ಸಕ್ ಬರ್ಬೇಡಿ, ನಾನು ನಿಮ್ ಸುದ್ದಿಗ್ ಬರಲ್ಲ. ಯಾಕ್ ವಸು? ನಾನೇನ್ ಮಾಡ್ದೆ? ಅಕ್ಕನಿಗೆ ಮೋಸ ಮಾಡಿದ್ದು ಮರ್ತ್ ಬಿಟ್ರ? ಪ್ರೀತಿಸ್ತವನ್ ಜೊತೆ ಮದ್ವೆ ಮಾಡ್ತೀನಿ ಅಂತ ಹೇಳಿ ಮೋಸ ಮಾಡಿದ್ರಲ್ಲ, ಹೇಗ್ ಮನ್ಸ್ ಬಂತ್ ನಿಮ್ಗೆ? ನೀವು ಪ್ರೀತಿ ತಾನೇ ಅಣ್ಣನ ಹಿಂದೆ ಬಂದಿರೋದು, ಮತ್ ಯಾಕೆ ಅಕ್ಕನ ಪ್ರೀತಿ? ಅವಳು ಯಾರನ್ನ ಪ್ರೀತಿಸ್ತಿದ್ಲು ಅಂತ ಗೊತ್ತಾ ನಿನಗೆ? ಅವನ ಯೋಗ್ಯತೆ ಏನು ಗೊತ್ತಾ? ಅವಳೇನಾದ್ರೂ ಅವನನ್ ಮದ್ವೆ ಆಗಿದ್ದಿದ್ರೆ ಈ ಮನೆ ಮರ್ಯಾದೆ ಏನಾಗ್ತಿತ್ತು? ಏನಾಗಿರೋದು? ಮದ್ವೆ ಆಗ್ದವ್ರೆ ಮನೇಲಿ ರಾಜಾರೋಷವಾಗಿ ಬದುಕ್ತಿದ್ದಾರೆ. ಆಗ್ಲಿ, ನಮ್ಮನೆ ಮರ್ಯಾದೆ ಏನೂ ಆಗ್ಲಿಲ್ಲ. ಇನ್ನು ಬಡವನೊಬ್ಬನ ಮದ್ವೆ ಆಗಿದ್ದಿದ್ರೆ ಏನಾಗ್ತಿತ್ತು? ಆಕಾಶ ಬಿದ್ದೋಗ್ತಿತ್ತ? ತಮಾಷೆ ಅಲ್ಲ ವಸು, ಯೋಚನೆ ಮಾಡು. ನಿನ್ ಮದ್ವೆ ಆಗೋದಕ್ಕೂ ಕಷ್ಟ ಆಗ್ತಿತ್ತು. ನಿನ್ನ ನೋಡಿದ ತಕ್ಷಣ ಹುಡುಗರು ಒಪ್ಕೊಂಡು ನಿನ್ನ ಮದ್ವೆ ಆಗೋದಕ್ಕೆ ನೀನು ದೊಡ್ಡ ಸುಂದರಿ ಅನ್ಕೊಂಡಿದ್ಯಾ? ನಾನ್ ಚೆನ್ನಾಗಿಲ್ದೇ ಇರ್ಬೋದು ಅದಕ್ಕೆ, ಆದ್ರೆ ಮನ್ಸ್ಕೊಳ್ತಿಲ್ಲ. ಅಕ್ಕ ಪ್ರೀತಿಸಿರೋ ಹುಡುಗ ಅವನು, ಅದ್ ಅವಳಿಷ್ಟ. ಅದಕ್ ನೀವ್ಯಾಕೆ ತಲೆ ಹಾಕೋದಕ್ ಹೋದ್ರಿ? ನನ್ ಮದ್ವೆ ವಿಚಾರ ನಿಮಗ್ ಬೇಡ ಅದಕ್ಕೆ. ನಾನು ನಿಮ್ ಹಾಗೆ ಯಾವನ ಜೊತೆನೂ ಓಡ್ ಹೋಗ್ತೀನಿ. ಅದನ್ ಕೇಳೋದಕ್ ನೀವ್ಯಾರು? ಇವತ್ತೇ ಕೊನೆ, ನನ್ನ ಮಾತಾಡ್ಸಕ್ ಬರ್ಬೇಡಿ. ನನಗ್ ನಿಮ್ ಮುಖ ನೋಡೋದಕ್ಕೂ ಅಸಹ್ಯ ಆಗುತ್ತೆ. ನೇತ್ರ, ಏನಿದ್ದು? ರಾಮ, ರಾಮನ್ ಕತೆ ನೀಗಾಗೋಯ್ತು. ಜೋಪಾನವಾಗಿ ಹಿಡ್ಕೊಳ್ಳೋದಲ್ವಾ, ವೀಳ್ಕೆ ಬಿಟ್ಟಿದ್ದಾಳ್ ನೋಡು. ಪಾಪ, ನೀ ಎಷ್ಟು ಪ್ರೀತಿಯಿಂದ ತಂದ್ಕೊಟ್ಟಿದ್ದೆ, ಒಡೆದ ಹಾಕ್ಬಿಟ್ಟು.
ಹೌದಾ? ಕೈಜಾರು ಬಿದ್ದ್ಬಿಡ್ತಾ? ಎಂತ ಕೆಲಸ ಆಗೋಯ್ತು ನೇತ್ರ, ರಾಮ ನಿನ್ ಜೊತೆಗೆ ಇರಬೇಕು ಅಂತ ಎಷ್ಟೆಲ್ಲ ಆಸೆ ಪಟ್ಟಿದ್ದೆ ನಾನು. ಏನ್ ಮಾಡೋದು ಇವಾಗ? ಹೋಗ್ಲಿ ಬಿಡು, ಬೀದಿ ಬದಿಲಿ ಇಂಥದ್ದು 100 ಐವತ್ತಕ್ಕೋ ಎಷ್ಟು ಸಿಗಲ್ಲ, ತೊಂದ್ರಾಯ್ತು. ಏನಜ್ಜಿ ನೀವು, ಇಂಥ ಮೂರ್ತಿನ ಹಾಗೆಲ್ಲ ತರಕ್ಕಾಗತ್ತಾ? ನೇತ್ರ ಪ್ರೀತಿಯಿಂದ ಇದೇ ಬೇಕು ಅಂತ ಆಸೆ ಪಟ್ಟಿದ್ಲು. ಎಲ್ಲ ಮೂರ್ತಿನೂ ಒಂದೇ ಅಲ್ವೇನೋ ಶ್ರೀ? ಏನಮ್ಮ ನೀನು, ನಾನು ಪ್ರೀತಿಸಿರೋದು ನೇತ್ರನ, ಅವಳು ಸಿಗ್ಲಿಲ್ಲ ಅಂತ ಮತ್ತೆ ಅವಳು ರೀನಾನೋ ವೀಣಾನೋ ಪ್ರೀತಿಸೋದಕ್ಕಾಗತ್ತಾ? ಆಗಲ್ಲ ಗೊತ್ತೋ, ಆದ್ರೆ ಏನ್ ಮಾಡಕ್ಕಾಗತ್ತೆ? ಮೂರ್ತಿ ಒಡೆದೋಯ್ತು ಅಂದ್ರೆ ಅದನ್ನ ಜೋಡಿಸಿಟ್ಕೊಳಕ್ಕಾಗತ್ತಾ? ಹೋಗ್ಲಿ ಬಿಡಿ ಅತ್ತೆ, ಶ್ರೀ ನಾಳೆ ಬೇರೆ ಒಂದ್ ತಂದ್ಕೊಡೋ. ಬೇಜಾರು ಮಾಡ್ಕೋಬೇಡ ನೇತ್ರ. ರಾಮ ನಿನ್ ಮನಸ್ಸಲ್ಲಿದ್ದಾನೆ. ಈ ಮೂರ್ತಿನ ಒಡಿಬಹುದು, ಆ ಮೂರ್ತಿನ ಯಾರು ಒಡೆಯಕ್ಕಾಗಲ್ಲ. ಸ್ಥಾವರ ಕಳಿ ಉಂಟು, ಜಂಗಮ ಕಳಿವಿಲ್ಲ ಅಂತ ಕೇಳಿಲ್ವಾ ನೇತ್ರ? ಬೇಜಾರು ಮಾಡ್ಕೋಬೇಡ ನೇತ್ರ. ನೀವು ಬಂದ್ಮೇಲೆ ಒಂದ್ಸಲಿ ಲೆಕ್ಕ ಎಲ್ಲ ನೋಡ್ಕೊಂಬಿಡಿ. ಸರಿ ಅಣ್ಣ.